ಏನಾಯ ಮೋಕ್ಷಕ್ಕೆ ಬೇರೆ ಮಾರ್ಗವೇ ಇಲ್ಲ, ಪರಮಾತ್ಮ ಜ್ಞಾನ ಒಂದೇ ಮಾರ್ಗ ಅಂತ ಸ್ಪಷ್ಟವಾಗಿ ಇದೆ. ಪುರುಷಂ ಎತ್ತಿ ಯೋ ಮುಚ್ಚೇತು ನಾಣ್ಯಪ್ಪಂತಹೇ ವಿದ್ಯತೆ ಯೋವೇದ ತಮೈವಂ ವಿದ್ವಾನ್ ಅಮೃತ ಹೇಬೋತಿ. ಆ ಪರಮಾತ್ಮ ತಿಳಿದರೆ ಅಮೃತತ್ವ ಮೋಕ್ಷ ಪ್ರಾಪ್ತಿ. ನಾಣ್ಯಪ್ಪಂಥ ಅಯನಾಯ ವಿದ್ಯತೆ ಮೋಕ್ಷಕ್ಕೆ ಬೇರೆ ಮಾರ್ಗವೇ ಇಲ್ಲ. ಇತಿ ಈ ರೀತಿ ವೇದವಾಕ್ಯ ಉಂಟು. ಹೀಗಿರುವಾಗ ಶರೀರದ ಜ್ಞಾನದಿಂದ, ಪ್ರಕೃತಿಯ ಜ್ಞಾನದಿಂದ, ಜೀವನ ಜ್ಞಾನದಿಂದ ಮೋಕ್ಷ ಆಗಲಿಕ್ಕೆ ಸಾಧ್ಯ ಉಂಟು. ಅಂದರೆ ಅನ್ನಮಯ ಪ್ರಾಣಾಮ ಅಂದರೆ ಬೇರೆ ಅರ್ಥ ಮಾಡಬಾರದು. ಪರಮ ಅನ್ನಮಯಾದಿಗಳ ಜ್ಞಾನದಿಂದ ಮೋಕ್ಷ ಆಗ್ತದೆ ಅಂತ ಹೇಳಿದ್ರಿಂದ ಮೋಕ್ಷಕ್ಕೆ ಕಾರಣನಾದ ಪರಮಾತ್ಮನನ್ನೇ ಇಟ್ಟುಕೊಳ್ಬೇಕು ಅಂತ. ಇನ್ನು ಅಲ್ಲ, ಅಲ್ಲಿ ತಮೇವ ಅಂತ ಉಂಟು, ಅವನನ್ನು ಅಂತ, ವಿಷ್ಣು ಅಂತ ಹೇಳಿಲ್ಲ, ಪರಮಾತ್ಮ ಅಂತ ಹೇಳಿಲ್ಲ. ತಮೇವಂ ವಿದ್ವಾನ್ ಅವನನ್ನು ತಿಳಿದರೆ ಮೋಕ್ಷ, ಅವನು ಅಂದರೆ ಯಾರು ಆಗ್ಬೋದು? ಆ ವಾಕ್ಯದಿಂದ ತಮೇವಂ ವಿದ್ವಾನದ ವಾಕ್ಯ ಉಂಟು ಅಂತ ಹೇಳಿದುಕೊಳ್ಳೆ ಪರಮಾತ್ಮನ ಜ್ಞಾನದಿಂದಲೇ ಮೋಕ್ಷ ಅಂತ. ತಮ್ ಅಂತ ಉಂಟು ಅವನು ಅಂತ, ಅವನನ್ನು ತಿಳಿದರೆ ಮೋಕ್ಷ, ಅವನೊಂದು ಯಾರು ಆಗ್ಬೋದು? ಪರಮಾತ್ಮನೇ ಯಾಕಾಗಬೇಕು? ಅಲ್ಲಿಯ ಸಂದರ್ಭ ಶಾಸ್ತ್ರ ಶೀರ್ಷ ಪುರುಷ ಎಂಬುದಾಗಿ ಪುರುಷ ಸೂಕ್ತದ ಪ್ರಸ್ತಾವ ಬಂದು ಅವನ ಜ್ಞಾನದಿಂದ ಮೋಕ್ಷ ಅಂದರೆ ಅವನು ಯಾರಾಗಬೇಕು? ಪುರುಷ. ಪುರುಷ ಅಂತಂದ ಕೂಡ ಪುರುಷನೇ ಜೀವನ ಆಗಬಹುದು, ಪರಮಾತ್ಮನೇ ಯಾಕಾಗಬೇಕು? ಪುರುಷ ಜೀವನು ಪುರುಷನೇ. ಅದಕ್ಕೆ ಪುರುಷ ಶಬ್ದಕ್ಕೆ ಪುರುಷ ಸೂಕ್ತದಲ್ಲಿ ಯಾರು ಪ್ರತಿಪಾದ್ಯ? ಪುರುಷ ಸೂಕ್ತದಲ್ಲಿ ಯಾರನ್ನು ಹೇಳೋದು? ದೇವರನ್ನೇ ಹೇಳೋದು. ಸಹಸ್ರ ಶೀರ್ಷ ಪುರುಷ, ಸಹಸ್ರಾಕ್ಷ, ಸಹಸ್ರಪಾತ್, ಸಾವಿರ ಕಣ್ಣು, ಸಾವಿರ ಕಾಲು ಉಳ್ಳವನು ಯಾರು? ಈ ಜೀವನ. ಅಲ್ಲಿ ಬರೀ ಪುರುಷ ಅಂದರೆ ಶಬ್ದ ಇಷ್ಟೇ ಅಲ್ಲ, ಅವನನ್ನು ವರ್ಣನೆ ಮಾಡಿದ್ದಾರೆ. ಮತ್ತು ಪುರುಷ ಅಂದರೆ ಮುಖ್ಯವಾಗಿ ಪುರುಷ, ಪರ, ಆತ್ಮ, ಅಜ, ಬ್ರಹ್ಮ, ನಾರಾಯಣ ಇದೆಲ್ಲ ಪರ್ಯಾಯ ಶಬ್ದ. ಪುರುಷ ಅಂದರೆ ನಿಜವಾಗಿ ಮಹಾಪುರುಷನಾದ ಪರಮಾತ್ಮನನ್ನೇ ಇಟ್ಟುಕೊಳ್ಬೇಕು. ಅದರಿಂದ ಅಂಥ ಪುರುಷನನ್ನು ತಿಳಿದರೆ ಮೋಕ್ಷ ಅಂತ ಉಂಟು. ಸೂಕ್ತೇನ ಪುರುಷೇನ ಏನು ಯಜಂತಿ ಅಧ್ಯಾತ್ಮಕೊಂಬಿದಾಹ, ಎಲ್ಲ ಜ್ಞಾನಿಗಳು ಪರಮಾತ್ಮನನ್ನು ಪುರುಷ ಸೂಕ್ತದಿಂದ ಪೂಜಿಸ್ತಾ ಇದ್ದಾರೆ. ಹಾಗಂತ ಪುರುಷ ಸೂಕ್ತದ ಯಾರಾಯಿತು? ಪುರುಷನ ಯಾರು? ಪುರುಷ ಸೂಕ್ತದಿಂದ ಪರಮಾತ್ಮನನ್ನೇ ಎಲ್ಲರೂ ಪೂಜಿಸ್ತಾ ಇದ್ದಾರೆ. ಹಾಗಾದರೆ ಪುರುಷ ಸೂಕ್ತ ಪ್ರತಿಪಾದ್ಯ ಯಾರೋ ಪುರುಷನಲ್ಲ, ಪರಮಾತ್ಮ ಅಂತ ಸ್ಪಷ್ಟ ಆಗ್ತದೆ. ಸೂಕ್ತೇನ ಪೌರುಷೇಣೇನ ಯಜಂತಿ ಅಧ್ಯಾತ್ಮಕೋ ವಿಧ ಇತಿ ಪೈಂಗು ಶ್ರುತಿ. ಆದ್ದರಿಂದ ಪುರುಷ ಅಂದರೆ ವಿಷ್ಣುವೆ. ಓಮಿತ್ಯುದಾಕೃತ್ಯ ಯಜ್ಞದಾನ ಕೊಡುತ್ತೆ. ಓಂ ಶಬ್ದ ಓಂ ಮತ್ತು ಪುರುಷ ಎಲ್ಲ ಒಂದೇ ಅರ್ಥ. ಓಂ ಅಂದರೆ ಯಾರು? ಪರಮಾತ್ಮನೇ. ಪುರುಷ ಅಂದು ಪರಮಾತ್ಮನೇ. ಆದ್ದರಿಂದ ಪುರುಷನನ್ನು ಅಲ್ಲಿ ಇಟ್ಟುಕೊಳ್ಳೋದು. ಪುರುಷನೇ ಯಾರು? ಅವನು ಅನ್ನಮಯ. ಪುರುಷ ಅಂದರೆ ಯಾರು? ಪರಮಾತ್ಮ. ಅವನ ಜ್ಞಾನದಿಂದಲೇ ಮೋಕ್ಷ. ಅಂತಹ ಮೋಕ್ಷವು ಅನ್ನಮಯ ಜ್ಞಾನದಿಂದ ಬರಬೇಕಾಗಿದ್ದರೆ ಅನ್ನಮಯ ಅಂದರೆ ಪರಮಾತ್ಮನೇ ಹೊರತು ಬೇರೆ ಅಲ್ಲ. ಈಗ ದೊಡ್ಡ ಒಂದು ಪೂರ್ವಪಕ್ಷ ಮಾಡ್ತಾರೆ. ನೀವು ಅದೇ ವಾಕ್ಯ ಹೇಗೆ ಉಂಟು? ಸಮಾಯೇಶ ತಸ್ಮಾತ್ ಬಾಯಿ ತಸ್ಮ ಆತ್ಮನಃ ಆಕಾಶ ಸಂಭೂತಃ ಆಕಾಶಾದ ವಾಯು ವಾಯುರಗ್ನಿ ಅಗ್ನಿರಾಪ ಅಭ್ಯ ಪೃಥಿವಿ. ಆಕಾಶದಿಂದ ವಾಯು, ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ಜಲ, ಜಲದಿಂದ ಪೃಥಿವಿ, ಪೃಥಿವಿಯಿಂದ ಔಷಧಿ, ಔಷಧಿಯಿಂದ ಅನ್ನ, ಅನ್ನಮಯ ಪುರುಷ, ಅನ್ನದಿಂದ ಪುರುಷ ಶರೀರ, ಸಮಾಪ ಪುರುಷ ಅನ್ನರ ಸಮಯ ಅಂತ. ಹಾಗಾದ್ರೆ ಯಾರಾದ ಅನ್ನರ ಸ ಅನ್ನಮಯ ಯಾರಾದ? ಶರೀರವೇ ಆಯ್ತಲ್ಲ, ಪರಮಾತ್ಮನ ಹೇಳಿರ್ಬೋದು ಪ್ರಾರಂಭದಲ್ಲಿ. ಆಮೇಲೆ ಪರಮಾತ್ಮನಿಂದ ಆಕಾಶ ಹುಟ್ಟಿತು, ಆಕಾಶದಿಂದ ವಾಯು ಹುಟ್ಟಿತು, ವಾಯುವಿಂದ ಅಗ್ನಿ, ಅಗ್ನಿಯಿಂದ ನೀರು, ನೀರಿನಿಂದ ಪೃಥಿವಿ, ಪೃಥಿವಿಯಿಂದ ಔಷಧಿ, ಔಷಧಿಯಿಂದ ಅನ್ನ, ಅನ್ನದಿಂದ ಪುರುಷ. ಆ ಪುರುಷನು ಅನ್ನಮಯ. ಅನ್ನಮಯ ಯಾರಾಯಿತು? ಈಗ ಶರೀರವೇ ಆಯಿತು. ಅನ್ನದಿಂದ ಆಗುವುದು ಯಾವುದು? ಪುರುಷ ಅಂದರೆ ಶರೀರ. ಶರೀರವೇ ಅನ್ನಮಯ ಹೊರತು ಪರಮಾತ್ಮ ಅನ್ನಮಯ ಅಂತ ಹೇಳಬಾರದು. ಸಂದರ್ಭ ಆತ್ಮ ಅಲ್ಲ ಪ್ರಾರಂಭ ಮಾಡಿ ಆತ್ಮದಿಂದ
ಅನ್ನದವರಿಗೆ ಹೇಳಿ ಹುಟ್ಟಿದ್ದನ್ನು ಹೇಳಿ ಅನ್ನಮಯ ಪುರುಷ ಅವನು ಅನ್ನಮಯ. ಅನ್ನಮಯ ಅಂದರೆ ಶರೀರವನ್ನೇ ಇಟ್ಟುಕೊಳ್ಬೇಕು, ಪರಮಾತ್ಮನ ಹೇಗೆ ಇಟ್ಟುಕೊಳ್ತೀರಿ ಅಂತ ದೊಡ್ಡ ಒಂದು ಪ್ರಶ್ನೆ ಬರ್ತದೆ. ಅದಕ್ಕೆ ದೊಡ್ಡ ಪೀಠಿಕೆ ಮಾಡ್ತಾರೆ. ಅಲ್ಲಿ ಏನು ಅಂದರೆ ಆ ವಾಕ್ಯಕ್ಕೆ ಅರ್ಥಗಳು ಬ್ರಹ್ಮ ತಸ್ಮಾದ್ವಾ ಏತಸ್ಮತ್ ಆತ್ಮನಃ, ಆ ಪರಮಾತ್ಮನಿಂದ ಆಕಾಶ ಸಂಭೂತ. ಆಕಾಶ ಅಂದರೆ ಯಾವುದು? ಆಕಾಶ ಅಂದರೆ ನಾಲ್ಕು ವಸ್ತು. ಒಂದು ಆಕಾಶ ಅಂದರೆ ಆ ಸಮಂತಾದ ಕಾಶದೆ. ಆಕಾಶ ಅಂದರೆ ಪರಮಾತ್ಮ. ಪರಮಾತ್ಮ ಒಂದು ರೂಪದಿಂದ ಪರಮಾತ್ಮ ಇನ್ನೊಂದು ರೂಪ ಪ್ರಕಟವಾಗ್ತದೆ. ಭಗವಂತನಿಂದ ಆಕಾಶ ಹುಟ್ಟಿತು. ಆಕಾಶ ಭೂತಾಕಾಶ, ಆಕಾಶ ಹುಟ್ಟಿತು. ಆಕಾಶದ ಅಭಿಮಾನಿ ದೇವತೆ ಹುಟ್ಟಿದ. ದೇವತೆಯ ಶರೀರ ಒಳಗೆ ಅಂತರ್ಯಾಮಿಯಾಗಿ ಪರಮಾತ್ಮ. ಅದೇ ಆಕಾಶ ಸಂಭೂತ ಅಂದರೆ ಆಕಾಶ ಒಂದೇ ಅಲ್ಲ, ಒಂದು ಆಕಾಶ ಶಬ್ದಕ್ಕೆ ನಾಲ್ಕು ಅರ್ಥ ಉಂಟು. ಆಕಾಶ ಅಂದರೆ ಆಕಾಶ, ಪಂಚಭೂತಗಳಿಗೆ ಸೇರಿದ ಆಕಾಶ, ಆಕಾಶಕ್ಕೆ ಅಭಿಮಾನಿಯಾದ ದೇವತೆ, ದೇವತೆಯ ಶರೀರ, ದೇವತೆಗಳಿಗೆ ನಿಯಾಮಕನಾಗಿರುವ ಪರಮಾತ್ಮ, ನಾಲ್ಕು ರೂಪಗಳು. ಅದರಲ್ಲಿ ಆಕಾಶ ಅಂದರೆ ಮುಖ್ಯ ಯಾರು? ಪರಮಾತ್ಮ. ಆಕಾಶ ಸ್ಥಳಿಂಗ ಅಂತ ಹೇಳಿ ಪ್ರತಿಯೊಂದರಲ್ಲಿಯೂ ಕೂಡ ಆಕಾಶ, ವಾಯು, ಅಗ್ನಿ, ಜಲ, ಆಪಹ, ಪೃಥಿವಿ ಎಂದರೆ ಒಂದೇ ಅಲ್ಲ, ಬರೀ ಪಂಚಭೂತಗಳಲ್ಲ. ಪ್ರತಿಯೊಂದಕ್ಕೂ ಆಧ್ಯಾತ್ಮಿಕ ಅರ್ಥ ಉಂಟು. ಪಂಚಭೂತಗಳ ಹೌದು, ಭೂತಗಳ ಒಳಗೆ ನಿಯಾಮಕನಾದ ದೇವತೆ, ದೇವತೆ ಒಳಗೆ ನಿಯಾಮಕನಾಗಿರುವ ಪರಮಾತ್ಮ, ದೇವತೆಯ ಶರೀರ. ಇಷ್ಟು ಹುಟ್ಟಿತು. ನಾಲ್ಕು ಅರ್ಥ ಇಟ್ಟುಕೊಳ್ಬೇಕು ಪ್ರತಿಯೊಂದರೂ. ಆಕಾಶ ಅಂದರು, ವಾಯು ಅಂದರು, ಅಗ್ನಿ ಅಂದರು, ಎಲ್ಲದಕ್ಕೂ ನಾಲ್ಕು ಅರ್ಥ. ಬರೀ ಪಂಚಭೂತ ಮಾತ್ರ ಅಲ್ಲ. ಆಕಾಶ ಅಂದರೆ ಆ ಸಮಂತಾತ್ ಕಾಶ್ಯತೆ, ಎಲ್ಲ ಕಡೆ ಅವನು ಪ್ರಕಾಶಿಸ್ತಾ ಇದ್ದಾನೆ. ಆಕಾಶ ಅಂದರೆ ಪರಮಾತ್ಮ. ಆ ಸಮಂತಾತ್ ಕಾಶ್ಯತೆ ಇದೆ ಆಕಾಶ ಮುಖ್ಯತೋರಿ, ಎಲ್ಲ ಕಡೆ ಪ್ರಕಾಶಮಾನನಾಗಿದ್ದಾನೆ. ಆಕಾಶ ಅಂದರೆ ಪರಮಾತ್ಮ. ಅಲ್ಲಿ ಬ್ರಹ್ಮಶಬ್ದೋಜಿತೆ ತಸ್ಮಿನ್ ಆತ್ಮಶಬ್ದ ಪರಿ ಬ್ರಹ್ಮ ಅಂಥೇಳಿ ತಸ್ಮಾದ್ವಾ ಏತಸ್ಮಾತ್ ಆತ್ಮನಃ ಆಕಾಶ ಸಂಭೂತ. ಆಕಾಶ ನಾಲ್ಕುವಿಧ ಆಕಾಶ, ಭೂತ ಪಂಚಭೂತ ಸೇರಿದ ಆಕಾಶ, ಭೂತಾಭಿಮಾನಿ, ಆ ಅಭಿಮಾನಿ ದೇವತೆಯ ಶರೀರ, ನಿಯಾಮಕನಾದ ಪರಮಾತ್ಮ. ಈ ನಾಲ್ಕು ಆಕಾಶ ಶಬ್ದಕ್ಕೆ ಅರ್ಥ. ಅದೇ ಮುಖ್ಯ ಅರ್ಥ ಯಾವುದು? ಆಸಮಂತಾತ್ ಕಾಶತಿ ಆಕಾಶ ಮುಖ್ಯತೋರಿ, ಎಲ್ಲ ಕಡೆ ಪ್ರಕಾಶಮಾನನಾದ ಪರಮಾತ್ಮನೇ ಮುಖ್ಯವಾದ ಆಕಾಶ. ಉಳಿದವರು ಇಟ್ಟುಕೊಳ್ಬೇಕು. ಒಂದು ಆ ಶಬ್ದಕ್ಕೆ ನಾಲ್ಕು ಅರ್ಥ ಉಂಟು. ಇನ್ನು ವಾಯು, ವಾಯು ಅಂದರೆ ಹಾಗೆ ವಾಯು, ವಾಯುವಿನ ದೇವತೆ, ಅವನ ಶರೀರ ಪರಮಾತ್ಮ. ಪರಮಾತ್ಮನ ವಾಯು ಹೇಗೆ? ವಾ ಅಂದರೆ ಬ, ಅಯ ಅಂದರೆ ಜ್ಞಾನ, ಅಯ ಪಯ ಗತು. ವಾಯು ಅಂದರೆ ಬಲಜ್ಞಾನ ಸ್ವರೂಪ, ಪರಮಾತ್ಮನ ಶಕ್ತಿ ಸ್ವರೂಪ, ಜ್ಞಾನ ಸ್ವರೂಪ. ಅದೇ ವಾಯು ಎಂಬ ಶಬ್ದ ಪರಮಾತ್ಮನಿಗೆ ಬಲಜ್ಞಾನ ಸ್ವರೂಪತ್ವಾದ ವಾಯು. ಅಗ್ನಿ, ವಾಯುವಿನ ಅಗ್ನಿ, ಅಗ್ನಿ ಅಂದರೆ ಏನು? ಅಗಂ ನಯನ್ ಅಗನಿ, ಅಗ ಅಂದರೆ ಚಲಿಸಿದೆ ಇದ್ದ ಪದಾರ್ಥಗಳು, ಜಡ ಪದಾರ್ಥಗಳು. ನಯನ್ ನದಿ ಹರಿತಾ ಇದೆ, ಗಾಳಿ ಚಲಿಸ್ತಾ ಇದೆ, ಯಾರಿಂದ? ಒಳಗೆ ನಿಯಾಮಕನಾದ ಪರಮಾತ್ಮನ ಶಕ್ತಿಯಿಂದ, ವಿಜ್ಞಾನಿದ್ದ ಹಾಗೆ ಪರಮಾತ್ಮ. ಅಗಂ ನಯನ್ ಅಗನಿ, ಎಲ್ಲ ಚಲಿಸಿದೆ ಇದ್ದ ವಸ್ತುವನ್ನು ಚಲಿಸುವಂತೆ ಮಾಡತಕ್ಕವನು ಪರಮಾತ್ಮ, ಅವನು ಅಗ್ನಿ. ಅಗ್ನಿ ಅಂದರೆ ಪರಮಾತ್ಮನೇ. ಇನ್ನು ಆಪಹ, ಆಪ ಅಂದರೆ ಜಲ, ನೀರು ಅಂತ ಅರ್ಥ. ಆ ಪಾಲನಾಥ್ ಎಲ್ಲವನ್ನು ಕೂಡ ಪಾಲನೆ ಮಾಡ್ತಾನೆ ಪರಮಾತ್ಮನು ಆಪಹ. ಆ ಪಾಲನಾಥ್ ಎಲ್ಲವನ್ನು ಪಾಲನೆ ಮಾಡುವ ಪರಮಾತ್ಮನು ಆಪ. ಆಪ ಶಬ್ದಕ್ಕೆ ಮುಖ್ಯ ಅರ್ಥ ಪೃಥಿವಿ. ಪೃಥಿವಿ ಅಂದರೆ ಭೂಮಿ ಅಂತ ಅರ್ಥ. ಭೂಮಿ ಅಭಿಮಾನಿ ದೇವತೆ, ಶರೀರ ಪರಮಾತ್ಮನು ವಿಸ್ತಾರ, ಪೃಥ್ವಿ ವಿಸ್ತಾರೆ, ಎಲ್ಲ ಕಡೆ ವ್ಯಾಪಿಸಿಕೊಂಡಿದ್ದಾರೆ. ಅದೇ ಪರಮಾತ್ಮನು ಪೃಥ್ವಿ, ಪೃಥ್ವಿ ವಿಸ್ತಾರೆ, ವಿಸ್ತಾರವಾಗಿದೆ, ಎಲ್ಲ ಕಡೆ ವ್ಯಾಪಿಸಿದ್ದಾರೆ. ಈ ಪೃಥ್ವಿಯಿಂದಲೂ ಪರಮಾತ್ಮನೇ. ಇನ್ನು ಔಷಧಿಯ, ಔಷಧಿ ಎಂದರೆ ಒಂದು ಔಷಧಿ ಅಕ್ಕಿ ಧಾನ್ಯ. ಇನ್ನೊಂದು ಔಷಧಿ ಅಂದರೆ ಪರಮಾತ್ಮ. ಪರಮಾತ್ಮನು ಉಷ್ಟಾನಾಂ ಆಶ್ರಯ. ಉಷ್ಟ ಅಂದರೆ ಸಂಸಾರದಲ್ಲಿ ಬೆಂದು ಹೋದವರು, ಸಂಸಾರದ ಅಗ್ನಿಯಲ್ಲಿ ಬೆಂದು ಹೋದ ಸಂಸಾರಿಗಳಾದ ನಾವು.
ನಮಗೆ ಅಮನು ಧಿ ಆಶ್ಚರ್ಯ. ಈ ಔಷಧಿ ಔಷಧಿ ಅಂತ ಕರೀತೇವೆ. ಯಾಕೆ ಹಸಿವಾದರೆ ಎಲ್ಲ ನಾವು ದಗ್ಧರು ಜಠರಾಗ್ನಿಯಿಂದ. ಅದು ಅಕ್ಕಿ, ಜೋಳ ಮತ್ತು ಉದ್ದು, ಗೋಧಿ ಎಲ್ಲ ತಿಂದರೆ ಹಸಿವು ಹೋಗ್ತದೆ. ಆದ್ದರಿಂದ ಉಷ್ಟಾನಾಮ್ ಆಶ್ರಯತ್ವೇನ ಔಷಧಿ, ಔಷಧಿಯಿಂದ ತಗೊಳ್ಳಿಕ್ಕೆ ಹಸಿವಾದವರಿಗೆ ಅದೇ ಆಶ್ರಯ. ಯಾವುದು ಅಕ್ಕಿ ಬೇ ಎಲ್ಲ ಅದಕ್ಕೆ ಔಷಧಿಯಿಂದ. ಅಂಥ ಔಷಧಿ ಅಂದರೆ ಧಾನ್ಯವೂ ಹೌದು, ಸಂಸಾರದಿಂದ ಬಳಲಿದ ನಮಗೆ ಆಶ್ರಯನಾದ ಭಗವಂತನು ಔಷಧಿ. ಆಮೇಲೆ ಔಷಧಿಭ್ಯ ಅನ್ನ, ಅನ್ನ ಬೇಕ ವೇದವೇ ಅರ್ಥ ಹೇಳಿದೆ. ಎಲ್ಲವನ್ನು ಸಂಹಾರ ಮಾಡತಕ್ಕ ಮತ್ತು ಎಲ್ಲರಿಗೂ ಕೂಡ ಆಶ್ರಯನಾದ ಪರಮಾತ್ಮ, ಆದ್ದರಿಂದ ಅವನು ಅನ್ನ ಅಂತ ವೇದವೇ ಹೇಳಿದೆ. ಅದ್ಯತೆ ಅತ್ಯಜ ಭೂತಾನಿ ತಸ್ಮಾದ ಅನ್ನಂ ತದುಚ್ಚತಿ. ಇನ್ನು ಅನ್ನದ ಪುರುಷ, ಪುರುಷ ಅಂದರೆ ಯಾರು? ಈ ದೇಹದಲ್ಲಿರುವವನು ಪುರುಷೇತಿ. ಇದನ್ನು ಪುರ, ಇದರಲ್ಲಿ ಯಾರಿದ್ದಾನೆ? ಭಗವಂತ ಇದ್ದಾನೆ, ಅವನು ಪುರುಷನೇ. ಜೀವನು ಪುರುಷನೇ, ಜೀವನಲ್ಲಿದ್ದಾನೆ ಅವನು ಪುರುಷ. ಪರಮಾತ್ಮನು ಕೂಡ ಈ ದೇಹದಲ್ಲಿದ್ದಾನೆ. ದ್ವಾವಿಮು ಸೈಜೋ ಸಖಾಯು, ಜೀವನು ಇದ್ದಾನೆ ಪರಮಾತ್ಮನೂ ಇದ್ದಾನೆ. ಅಂದರೆ ಪುರುಷ ಅಂದರೆ ಜೀವನ ಹೌದು, ಪರಮಾತ್ಮನ ಹೌದು. ಈ ಐದು ವಾಕ್ಯಗಳಲ್ಲಿ ಆಕಾಶ ಅದು ವಾಯು, ವಾಯುರಗ್ನಿ, ಅಗ್ನಿ ನಾಪ, ಅದ್ಭ ಪೃಥಿವಿ, ಪೃಥ್ವಿಯ ಔಷಧಿಯ ಔಷಧಿಭ್ಯೋ ಅನ್ನಂ ಅನ್ನಾತ್ ಪುರುಷ ಎಂಬಲ್ಲಿ ಐದನ್ನು ಇಟ್ಟುಕೊಳ್ಳಿ. ನಾಲ್ಕನ್ನು, ನಾಲ್ಕು ಪದಾರ್ಥ. ಆಕಾಶ, ಆಕಾಶಾಭಿಮಾನಿ ದೇವತೆ, ಪರಮಾತ್ಮ ಪುರುಷ, ಶರೀರ, ಶರೀರಾಭಿಮಾನಿ ಜೀವ, ನಿಯಾಮಕ ಪರಮಾತ್ಮ. ಎಲ್ಲ ಪದಗಳಲ್ಲಿ ಮೂರು ಅರ್ಥವು, ಕೆಲವುಗಡೆ ನಾಲ್ಕು, ಕೆಲವುಗಡೆ ಮೂರು ಅರ್ಥ ಇಟ್ಟುಕೊಳ್ಳುವೆ. ಇದು ಪ್ರಕೃತಕ್ಕೆ ಏನು ಬಂದು, ಇದರಿಂದ ಪ್ರಕೃತಕ್ಕೆ ಅಲ್ಲಿ ಏನು ಹೇಳಿದ್ದಾರೆ? ಆತ್ಮನ ಆಕಾಶ ಸಂಬೂತ ತಸ್ಮಾತ್ ವಾ ಆತಸ್ಮಾತ್ ಹೇಳಿ, ಆತ್ಮದಿಂದ ಇವತ್ತು. ಆಮೇಲೆ ಕೊನೆಗೆ ಆಕಾಶ ಅದ್ಯ ಪೃಥ್ವಿಯ ಊಷ ಅನ್ನದ ಸವಾಯೇಶ ಪುರುಷ ಅನ್ನ ರಸಮಯ. ಸವಾಯೇಶ ಐದು ನಾಲ್ಕು ಪದಾರ್ಥ ಉಂಟು, ಅದರಲ್ಲಿ ಸಾಯೇಶ ಅಂದರೆ ಮೊದಲೇನು ಆತ್ಮ ಅಂತ ಹೇಳಿದ್ದೇವೆ ಪರಮಾತ್ಮ ಅಂತ. ಆ ಪುರುಷ, ಪುರುಷ ಅಂದರೆ ಶರೀರ ಇಟ್ಟುಕೊಳ್ಬೇಡಿ, ಯೇಷ ಪುರುಷ ಇಷ್ಟೇ ಅಲ್ಲ, ಸವಾಯೇಷ ಪುರುಷ. ಸಾಂದ್ರೆ ಯಾರು? ಪ್ರಾರಂಭದಲ್ಲಿ ತಸ್ಮಾತ್ ವಾ ಈ ತಸ್ಮಾತ್ ಆತ್ಮನಃ ಅಂಥೇಳಿ ಬ್ರಹ್ಮನು ಆತ್ಮ ಅಂತ ಹೇಳಿದ್ದೇವೆ. ಆ ಪುರುಷನು ಆತ್ಮನೇ ಪುರುಷ. ಪುರುಷ ಅಂದರೆ ಈಗ ಬಂದಿವು ಶರೀರ ಅಲ್ಲ. ಪ್ರಾರಂಭದಲ್ಲಿ ಯಾರನ್ನು ತಸ್ಮಾತ್ ವಾ ಏ ತಸ್ಮಾತ್ ಆತ್ಮನಃ ಆಕಾಶ ಸಂಭೂತ ಸವಾಯೇಷ ಪುರುಷ. ಆ ಪುರುಷ ಈ ಪುರುಷ ಅಲ್ಲ, ಕೊನೆಗೆ ಬಂದ ಪುರುಷ ಅಲ್ಲ, ಮೊದಲಿನಿಂದ ನಾವು ಏನು ಹೇಳ್ತಾ ಬಂದಿದ್ದೇವೆ. ಸವಾಯೇಷ ಪುರುಷ ಸೈತಿ ಆತ್ಮಪದೋದ್ದಿಷ್ಟ ಯೇಷ, ಈ ದೇಹದಲ್ಲಿರುವ ಸಹ ಆತ್ಮ ಅಂತ ಯಾರನ್ನು ಕರೆದಿದ್ದೇವೋ ಆ ಪುರುಷನೇ ಅನ್ನಮಯ. ಅದು ಅನ್ನಮಯ, ಅನ್ನ ರಸಮಯ. ಅನ್ನಮಯದ ಮುಖ್ಯ ಅರ್ಥ, ನಾವೆಲ್ಲ ಪರಮಾತ್ಮನು ಅನ್ನಮಯ, ಅನ್ನ ರಸಮಯ. ಈ ಶರೀರ ಬರೀ ಅನ್ನಮಯ, ರಸಮಯ ಎಲ್ಲ ಸೇತು, ಇದು ಬರೀ ಅನ್ನಮಯ. ಇದು ಅನ್ನದ ಮುಖ್ಯ ಅರ್ಥ. ಅನ್ನ ಶಬ್ದಕ್ಕೆ ಮುಖ್ಯ ಅರ್ಥ ಯಾರು? ಎಲ್ಲವನ್ನು ಸಂಹಾರ ಮಾಡತಕ್ಕವನು, ಎಲ್ಲರಿಗೂ ಎಲ್ಲರೂ ಅವನನ್ನು ಉಪಜೀವಿಸಿಕೊಂಡಿದ್ದಾರೆ. ಈ ಅನ್ನಮಯ ಯಾರು? ಸವಾಯೇಶ. ಈ ಪುರುಷನಲ್ಲ, ಈ ದೇಹವಲ್ಲ, ಆ ಸವಾಯೇಶ. ತಸ್ಮಾದ್ವಾಯೇ ತಸ್ಮಾತ್ ಎಂಬಲ್ಲಿ ಯಾವ ಆತ್ಮನನ್ನು ಹೇಳಿದ್ದೆವೋ ಅವನನ್ನೇ ಇಲ್ಲಿ ಪುರುಷ ಅಂತ ಇಟ್ಟುಕೊಳ್ಳಿ. ಆ ಪುರುಷ ಅನ್ನಮಯ. ಅನ್ನಮಯ ಯಾರು? ಶರೀರ ಅಲ್ಲ, ಪೂರ್ವಪ್ರಸ್ತುತ ಶರೀರ, ಪೂರ್ವಪ್ರಸ್ತುತ ಪರಮಾತ್ಮನು ಪ್ರಸ್ತುತ. ಔಷಧಿಭ್ಯೋ ಅನ್ನಂ ಎಂಬಲ್ಲಿ ಅನ್ನಾತ್ ಪುರುಷ ಎಂಬಲ್ಲಿ ಪುರುಷ ಅಂದರೆ ಜೀವನನಿಟ್ಟುಕೊಳ್ಬೇಕು, ಪರಮಾತ್ಮನ ಇಟ್ಟುಕೊಳ್ಬೇಕು. ಆದರೆ ಸವಾಯೇಶ ಪುರುಷ, ಅತಸ್ಮಾತ್ ಅತಸ್ಮಾ ಆತ್ಮನ ಅಂತ ಹೇಳಿದ ಪುರುಷ ಅಂದರೆ ಯಾರು? ಪರಮಾತ್ಮ. ಅವನೇ ಅನ್ನಮಯ. ಅನ್ನಮಯ ಜೀವನಲ್ಲ. ತಸ್ಮಾತ್ ಏ ತಸ್ಮಾತ್ ಆತ್ಮನ ಅಂತೇಳಿ ಪ್ರಾರಂಭದಲ್ಲಿ ಯಾರನ್ನು ಸಹ ಅಂತ ಕರೆದಿದ್ದೇವೋ, ಬ್ರಹ್ಮ ಆತ್ಮ ಅಂತ ಕರೆದಿದ್ದೇವೋ, ಆ ಭಗವಂತನೇ ಇಲ್ಲಿ ಪುರುಷ ಹೇಳಿ. ಉಳಿದವರನ್ನು ಬಿಟ್ಟು
ಪರಮಾತ್ಮನನ್ನೇ ಇಟ್ಟುಕೊಳ್ಬೇಕು ಅಂಥೇಳಿ ತಸ್ಮಾತ್ ವಾಯೇ ತಸ್ಮಾತ್ ಆತ್ಮನಃ ಸವಾಯೇಷ ಪುರುಷಮ. ಅಲ್ಲಿ ಸವಾಯೇಷ ಅಂತ ಬರೀ ಏಷ ಅಂತ ಆಗಿತ್ತು. ಸವಾಯೇಷ ಅಂದರೆ ಏಷ ಅಂದರೆ ಶರೀರ ಉಂಟಾಗಬಹುದಿತ್ತು. ಸಹಾಯೇಷ ಅಂದರೆ ಬಿಟ್ಟರೆ ಅಲ್ಲಿ ಆತ್ಮ ಅಂತ ಯಾವ ವಸ್ತುವನ್ನು ಹೇಳಿದ್ದೇವೋ ಆ ಪುರುಷ ಅದು ಪರಮಾತ್ಮ. ಪರಮಾತ್ಮನನ್ನೇ ಇಟ್ಟುಕೊಳ್ಬೇಕು. ಅದರಿಂದ ಯಾವ ದೊಡ್ಡ ಅನುಭವತ್ತಿಯಿಂದ ನಿಮಗೆ ತೋರಿಸಿ ಎಲ್ಲವನ್ನೂ ಪರಿಹಾರ ಮಾಡಿದರು. ಅಷ್ಟು ಶಬ್ದಕ್ಕೂ ನಾಲ್ಕು ಅರ್ಥ ಇಟ್ಟುಕೊಂಡು ಅದನ್ನು ಕೊನೆಯ ಪುರುಷ ಅಂದರೆ ಅನ್ನಮಯ ಅಂತ ಯಾರನ್ನು ಹೇಳಿದ್ದು ಅಂದರೆ ಉಳಿದವರನ್ನು ಬಿಟ್ಟು ಪರಮಾತ್ಮನನ್ನೇ ಇಟ್ಟುಕೊಳ್ಬೇಕು ಎಂಬುದಕ್ಕೆ ಕಾರಣ ತಸ್ಮಾದ್ ವಾಯೇ ತಸ್ಮಾದ ಆತ್ಮನಃ ಸವಾಯೇಷ ಪುರುಷ ಅನ್ನಮಯ. ಬರೀ ಏಷ ಅಂತ ಹೇಳಿಲ್ಲ, ಸವಾಯೇಷ ಅಲ್ಲಿ ಹೇಳಿದ ಆತ್ಮನಾದ ಏಷ ಅವನಿವನು ಒಬ್ಬನೇ ಅವನೇ ಅನ್ನಮಯ ಅಂತ. ಈ ಅನ್ನಮಯ ಅಂದರೆ ಪರಮಾತ್ಮ ಅಂತ ನಮಗೆ ಸರಿಯಾದ ಅರ್ಥ ಆಗ್ತದೆ ಹೊರತು ಅಪಾರ್ಥವನ್ನು ಮಾಡಬಾರದು ಅಂತ ಅದನ್ನು ವಿವರಿಸಿದ. ಇಲ್ಲಿ ಪರಮಾತ್ಮನ ಹುಟ್ಟುವುದಂದರೆ ಏನು? ಪರಮಾತ್ಮ ಉತ್ಪತ್ತಿ ಉಂಟು. ಕ್ರಿಯಾಪ್ರವರ್ತಕತ್ವೇನ ಪ್ರಾದುರ್ಭಾವೋ ಹರಿಜನಿ. ಪರಮಾತ್ಮ ಎಲ್ಲ ಕಡೆ ಇದ್ದಾನೆ, ಶರೀರದಲ್ಲಿ ಕಾರ್ಯಪ್ರವರ್ತಕನಾಗಿ ಪರಮಾತ್ಮ ಯಾವಾಗ ವ್ಯಕ್ತನಾಗ್ತಾನೆ ಆಗ ದೇವರು ಪ್ರಾದುರ್ಭಾವ, ಭಗವಂತನ ಪ್ರಾದುರ್ಭಾವ ಅಭಿವ್ಯಕ್ತಿ. ಜೀವನದಲ್ಲಿ ಹುಟ್ಟಿದ ಮೇಲೆ ಚಟುವಟಿಕೆ ಆರಂಭ ಆಗ್ತದೆ, ಆ ಚಟುವಟಿಕೆ ಪ್ರೇರಕನಾಗಿ ಭಗವಂತ ವ್ಯಕ್ತನಾಗ್ತಾನೆ. ಭಗವಂತ ವ್ಯಕ್ತನಾದಾಗ ಮಾತ್ರ ಅಲ್ಲಿ ಚಟುವಟಿಕೆ, ಅದಕ್ಕೆ ಅದೇ ಪರಮಾತ್ಮ. ಪರಮಾತ್ಮನು ಪ್ರಕಟನಾದ ಅಂತ ಅರ್ಥ. ಆಕಾಶ ಹುಟ್ಟಿತು ಅಂದರೆ ಏನು? ಆಕಾಶ ಹುಟ್ಟಿತು ಅಂದರೆ ಆಕಾಶ ಹುಟ್ಟಿದೆ. ಈ ಆಕಾಶ ಎರಡು ಆಕಾಶ ಇದೆ, ಒಂದು ಈ ಥರದಿಂದ ಕಳಿತಕ್ಕ ಭೂತಾಕಾಶ ಪಂಚಭೂತಕ್ಕೆ ಸೇರಿದಾಗ, ಇನ್ನೊಂದು ಸ್ಪೇಸ್ ಅದು ವಿಸ್ತಾರ, ಅದಕ್ಕೆ ಉತ್ಪತ್ತಿಯೇ ಇಲ್ಲ. ಸ್ಪೇಸ್ ಮೇಲೆ ಈ ಪಂಚಭೂತಗಳಿಗೆ ಕಾರಣವಾದ ಒಂದು ಆಕಾಶ ಮೇಲೆ ಅದನ್ನು ಈ ಥರ ಅದಕ್ಕೊಂದು ಇತಿಮಿತಿ ಉಂಟು, ಅದಕ್ಕೆ ಉತ್ಪತ್ತಿಯೇ ಉಂಟು, ಹುಟ್ಟಿದೆ. ಮತ್ತು ವಾಯು ಇನ್ನು ಆಕಾಶ ಅಭಿಮಾನಿ ದೇವತೆ, ದೇವತೆ ಹುಟ್ಟುವುದು ಅಂದ್ರೇನು? ಅವನಿಗೆ ಅಲ್ಲಿ ಅಭಿಮಾನ ಬರೋದು, ನಿಯಮಕತ್ವ ಬರೋದು. ಆ ದೇವತೆ ಆ ಪದಾರ್ಥ ಜಡ ಪದಾರ್ಥದಲ್ಲಿ ಅಗ್ನಿ, ಅಗ್ನಿ ಹುಟ್ಟಿದ ಅಂದರೆ ಅಗ್ನಿ ದೇವತೆ ಹುಟ್ಟಿದ ಅಂದರೆ ಅಗ್ನಿ ದೇವತೆ ಅದಕ್ಕೆ ಅಭಿಮಾನಿಯಾದ, ಅಲ್ಲಿ ಚಟುವಟಿಕೆಯನ್ನು ಹುಟ್ಟಿಸ್ತಾ ಇದ್ದಾನೆ. ದೇವತೆಗಳಿಗೆ ಅಭಿಮಾನಿತ್ವ ಬರೋದು. ಪರಮಾತ್ಮನು ಪ್ರಕಟನ ಶಕ್ತಿ ಕ್ರಿಯಾ ಪ್ರವರ್ತಕನಾಗಿ ಪ್ರವರ್ತಕನಾಗುವುದು. ಮತ್ತು ವಾಯು ಅಗ್ನಿ ಜಡ ಪದಾರ್ಥ ಹುಟ್ಟುವುದು, ಅಗ್ನಿ ಹುಟ್ಟುತ್ತದೆ, ವಾಯು ಹುಟ್ಟುವುದು ದೇವತೆಯಲ್ಲಿ ಅಭಿಮಾನಿಯಾಗುವುದು, ಪರಮಾತ್ಮನಲ್ಲಿ ಪ್ರಕಟನಾಗುವುದು. ಒಬ್ಬೊಬ್ಬರಿಗೆ ಒಂದೊಂದು ಥರದ ಉತ್ಪತ್ತಿ. ಕ್ರಿಯಾಪ್ರವರ್ತಕತ್ವೇನ ಪ್ರಾದುರ್ಭಾವೋ ಹರೇ ಜನಿ. ಆಕಾಶದಲ್ಲಿ ಹುಟ್ಟುವುದೆ, ಅದು ಪಂಚಭೂತಗಳು ಹುಟ್ಟುತ್ತದೆ. ಪರಮಾತ್ಮನ ದೇವತೆಗಳು ಅಭಿಮಾನಿ, ಅವನು ಅಭಿಮಾನ ಪಡೆಯುತ್ತಾನೆ. ಯಾಕೆ ಅಂದರೆ ಪರಮಾತ್ಮನು ನಿತ್ಯ ಉತ್ಪತ್ತಿಯೇ ಇಲ್ಲದೆ ಬೇಕಾದಷ್ಟು ಬಾಕಿ ಇದೆ. ಅದೇ ಪರಮಾತ್ಮನ ಉತ್ಪತ್ತಿ ಅಂದರೆ ಪರಮಾತ್ಮನಲ್ಲಿ ಪ್ರಕಟನಾದ ಅಂತ ಅರ್ಥ. ಏವಂ ದೇಹಾದಿ ಪರ್ಯಂತಂ ಆಗತಂ ಹರಿಮೇ ಮತು, ಅಲ್ಲಿಂದ ಪ್ರಾರಂಭದಿಂದ ಆತ್ಮನ ಆಕಾಶ ಸಂಭೂತ ಆಕಾಶ ವಾಯು ಅಂತೇಳಿ ದೇಹದವರೆಗೆ ಪರಮಾತ್ಮನೇ ಹೇಳಿಕೊಂಡನು. ಪರಮಾತ್ಮನು ಅಭಿಮಾನಿ ದೇವತೆ ಮತ್ತು ಜಡ ಶರೀರ ಜಡ ಪದಾರ್ಥ ಮೂರಕ್ಕೂ ಉತ್ಪತ್ತಿ ಇದೆ. ಆಕಾಶದ ಉತ್ಪತ್ತಿ ಅಂದರೆ ಮೂರು. ಈ ವಾಕ್ಯ ಉಂಟಲ್ಲ, ಆಪೈಷ್ಠ ಅಂತ ಮೃದ ಬರವೇ, ಮಣ್ಣು ಮಾತಾಡಿತು, ನೀರು ನೋಡಿತು, ಏನು ಮಕ್ಕಳಂತ ಹೇಳ್ತಾ ಇದೆ, ಮಣ್ಣು ಮಾತಾಡೋದುಂಟ. ಅದಕ್ಕೇನು ಅರ್ಥ ಮಾಡಿದ್ದಾರೆ? ಮಣ್ಣು ಅಂದರೆ ಮಣ್ಣಲ್ಲ, ಮಣ್ಣಿನ ಅಭಿಮಾನಿ ದೇವತೆಗಳು. ಅದರಿಂದ ದೇವತೆ ಅಲ್ಲಿ ಅವನ ಯಾವುದಕ್ಕೆ ನಿಯಾಮಕನಾಗಿದ್ದರೋ ಆ ಜಡ ಪದಾರ್ಥ, ಅಭಿಮಾನಿ ದೇವತೆ, ಅಂತರ್ಯಾಮಿ ಪರಮಾತ್ಮ. ಅಗ್ನಿ ಅಂತ ಹೇಳಿದರೆ ಮೂರನ್ನು ಇಟ್ಟುಕೊಳ್ಬೇಕು. ಒಂದು ಅಗ್ನಿ, ಕಣ್ಣಿಗೆ ಕಾಣುವ ಅಗ್ನಿ, ಅದಕ್ಕೆ ಅಭಿಮಾನಿಯಾದ ಒಳಗಿನ ದೇವತೆ, ಅವರಿಗೂ ನಿಯಾಮಕನಾದ ಸುಪ್ರೀಂ ಪರಮಾತ್ಮ. ಮೂರನ್ನು ಇಟ್ಟುಕೊಳ್ಬೇಕು ಅಗ್ನಿ ಎಂದರೆ. ಹಾಗೆ ಇಲ್ಲಿ ಪುರುಷ ಅಂತ ಹೇಳಿದರೆ ಮೂರು, ಶರೀರ, ಜೀವ, ಅಂತರ್ಯಾಮಿ ಅಂತ ಪರಮಾತ್ಮ. ಪುರುಷ ಅಂದರೆ ಮೂರು,
ಔಷಧಿ ಅಂದರೆ ಮೂರು, ಔಷಧಿ, ದೇವತೆ ಮತ್ತು ಪರಮಾತ್ಮ. ಅದರಲ್ಲಿ ಮುಖ್ಯವಾಗಿ ಪ್ರತಿಪಾದ್ಯ ಪರಮಾತ್ಮ. ಪರಮಾತ್ಮನನ್ನೇ ಸಮಾಯೇಶ ಪುರುಷ ಅನ್ನ ರಸಮಯ ಅಂತ ಹೇಳಿದ್ದು, ಅಲ್ಲಿ ರಸ ಅಂತ ಸಾರ ಅದು ಮುಖ್ಯ ಅರ್ಥ ಅಂತೇಳಿ ಅದು ಪರಮಾತ್ಮ ಅಂತ ಇಟ್ಕೊಳ್ಳೋದು. ಅದು ಅಲ್ಲಿಯವರೆಗೆ ಎಲ್ಲರೂ ಬಂದಿದ್ದಾರೆ. ಆತ್ಮನಿಂದ ಪುರುಷ ಹುಟ್ಟುವವರೆಗೆ ಜಡ ಪದಾರ್ಥ, ದೇವತೆ ಎಲ್ಲ ಬಂತು. ಕೊನೆಗೆ ಸವಾಯೇಶ ಪುರುಷ ಅನ್ನ ರಸಮಯ ಅಂತ ಹೇಳುವಾಗ ಆ ಅನ್ನಮಯ ಯಾರು? ಪರಮಾತ್ಮ ಒಬ್ಬನೇ. ಯಾಕೆಂದರೆ ಅವನ ಜ್ಞಾನದಿಂದ ಮೋಕ್ಷ, ಅವನು ಧ್ಯಾನ ಮಾಡಿ ಮೋಕ್ಷವನ್ನು ಪಡೀತಾರೆ ಅಂತ. ಮೋಕ್ಷದು ಪಡೆಯಬೇಕಾಗಿದ್ದರೆ ಅವನು ಪರಮಾತ್ಮನೇ ಆಗಬೇಕು. ಎಲ್ಲರ ಪ್ರಸ್ತಾವ ಇದ್ದರೂ ಕೂಡ ಮುಖ್ಯವಾಗಿ ಸವಾಯೇಶ ಪುರುಷ ಅನ್ನಮಯ ಅಂತ ಹೇಳುವಾಗ ಅನ್ನಮಯ ಅಂತ ಪರಮಾತ್ಮನನ್ನೇ ಹೇಳುವುದು ಅಂತ ಸಿದ್ಧಾಂತ ಮಾಡಿದ್ದಾರೆ. ಇವಂ ದೇಹಾದಿ ಪರ್ಯಂತಂ ಆಗತಂ ಹರಿಮೇವತು ಪರಾಮೃಶತಿ ತಸ್ಸೀವ ಪಂಚರೂಪತ್ವ ಇತ್ತವೆ. ಅವನ ಐದು ರೂಪ ಉಂಟು: ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತ ಐದು ರೂಪ ಉಂಟು ಅಂತ ತಿಳಿಸಲಿಕ್ಕೆ ಆ ಪರಮಾತ್ಮನನ್ನೇ ಸಮಾಯೇಶ ಪುರುಷ ಅನ್ನನ ಸಮಯ ಅಂತ ಹೇಳುವಾಗ ಅದು ಅವನನ್ನೇ ಹೇಳ್ತಾ ಇದೆ. ಅದಕ್ಕೋಸ್ಕರವೇ ಸಾರಾನ್ನಮಯ ಸೈತಿ ಆತ್ಮಪದೋದೃಷ್ಟ ಏಷ ಇವ ಶರೀರಿಗ. ಅವನ ಆತ್ಮಪದದಲ್ಲಿ ಅವನು ಹೇಳಿದ ಆತ್ಮ ಅಂತ. ಸಹ ಏಷ ಈ ಶರೀರ ಈ ಪುರುಷ ಸ ಅವನು ಅವನು ಇವನೊಬ್ಬನೇ. ಈ ಶರೀರದಲ್ಲಿರತಕ್ಕಂತಹ ಪರಮಾತ್ಮನು ಅವನೇ ಆತ್ಮಪದಿಂದ ಹೇಳಿದ ಸಮಾಯೇಶ ಪುರುಷ ಅವನೇ ಇವನು. ಮುಂದೆ ಮಾಡಿ ಸೈತಿ ಆತ್ಮಪದೋದೃಷ್ಟ ಏಷ ಜೀವ ಶರೀರಗ ಸಾರಾನ್ನಮಯವಾಯಂ. ಅವನ ಅನ್ನಮಯ ಅಂದ್ರೇನು? ಈ ಅನ್ನಮಯ ಅಲ್ಲ, ನಮ್ಮ ಅನ್ನ ತಿಂತೇವಲ್ಲೋ ಆ ಅನ್ನಮಯ ಅಲ್ಲ, ಸಾರಾನ್ನಮಯ. ಅನ್ನ ಶಬ್ದಕ್ಕೆ ಮುಖ್ಯ ಅರ್ಥ ಎಲ್ಲರಿಗೂ, ಎಲ್ಲರೂ ಅವನನ್ನು ಉಪಜೀವಿಸಿಕೊಂಡಿದ್ದಾರೆ, ಎಲ್ಲವನ್ನೂ ಸಂಹಾರ ಮಾಡುತ್ತಾರೆ. ಆದ್ದರಿಂದ ಅವನು ಅನ್ನಮಯ. ಇದು ತಮ್ಮ ರಸಶಬ್ದೇನು ವಿಷಯನಷ್ಟೇ, ಅದಕ್ಕೆ ರಸ ಅಂತ ವಿಶೇಷಣ ಕೊಟ್ಟಿದ್ದಾನೆ ಅಲ್ಲ. ಅದೆಲ್ಲ ಸರಿ. ಅಲ್ಲಿ ಒಂದು ವಾಕ್ಯ ಉಂಟು, ಏನು ಅಂದರೆ ತಸ್ಯ ಇದಮೇವ ಶಿರ, ಇದೇ ಶಿರಸ್ಸು, ಇದೇ ಅವನ ಪುರುಷನ ದಕ್ಷಿಣ ಭಾಗ, ಇದು ಅವನು ವಾಮಭಾಗ ಅಂತ ಇದು ಅಂತ ತೋರಿಸಿಕೊಡ್ತಾರೆ ಅಲ್ಲ. ಅದು ಜೀವನೇ ಶರೀರವೇ ಆಗಬೇಕಲ್ಲ. ಇದು ಕೈ, ಇದು ಕಣ್ಣು, ಇದು ಮೂಗು, ಇದು ಕಿವಿ ಅಂತ ಯಾವುದಾಗ್ತದೆ? ಕಣ್ಣೇ ಆಗ್ತದೆ. ನೀವು ಪರಮಾತ್ಮನ ಹೇಗೆ ಇಟ್ಟುಕೊಳ್ಳಿ? ಇದಂತ ಉಂಟು, ತಸ ಇದಮೇವ ಶಿರ, ಇದು ಅಂತ. ಇದು ಅಂತಾಗಬೇಕಾಗಿದ್ದರೆ ಕಣ್ಣಿಗೆ ಕಾಣಬೇಕು, ಅದು ಶರೀರವಾಯಿತಲ್ಲ. ಅಂದರೆ ಅದಕ್ಕೆ ನಾವೀಗ ಬಟ್ಟೆ ಉಟ್ಟುಕೊಂಡೆ, ಎದೆ ನಿನ್ನ ಎದೆ ತೋರಿಸು, ಇದು ಎದೆ, ಆ ಬಟ್ಟೆ ಇದೆಯಾ? ಈ ಬಟ್ಟೆ ಒಳಗಿರುವ ಭಾಗ ಇದೆ. ಇದಂ ಅಂದರೆ ವಸ್ತ್ರದಿಂದ ನಾವು ನಮ್ಮ ಅಂಗವನ್ನು ಮುಚ್ಚಿಕೊಂಡಿದ್ದರೂ ಅಂಗ ತೋರಿಸು, ನಿಮ್ಮ ಕೈ ಯಾವುದು, ಎದೆ ಯಾವುದು, ಇದು ಎದೆ ಅಂತ ಬಟ್ಟೆಯನ್ನು ತೋರಿಸ್ತೇವೆ. ಬಟ್ಟೆಯಲ್ಲ, ಬಟ್ಟೆ ಒಳಗಿನ ಪದ ಭಾಗ ಅಂಗ. ಅದರಂತೆ ಇದಮಿತ್ಯೇವ ನಿರ್ದೇಶ ವಸ್ತ್ರ ಪ್ರಾಭೃತವದು. ಬಟ್ಟೆಯಿಂದ ಅಂಗವನ್ನು ಮುಚ್ಚಿದರೆ ನಾವು ಇದು ಅಂತ ಹೇಳುವಾಗ ಬಟ್ಟೆ ತೋರಿಸುವಂತೆ, ಇದು ಅಂದರೆ ಇಲ್ಲಿರತಕ್ಕ ಭಗವಂತ ನಮ್ಮ ಮುಖದ ಒಳಗೆ ಅದೇ ಆಕಾರದಲ್ಲಿ ಭಗವಂತ ಇದ್ದಾನೆ. ಪ್ರತಿಯೊಂದು ವಸ್ತು ಆವಾವ ಆಕಾರದಲ್ಲಿರಬೇಕಾಗಿದ್ದರೆ ಪರಮಾತ್ಮ ಆ ರೀತಿಯ ಅಣುಗಳನ್ನೆಲ್ಲ ಜೋಡಿಸಲಿಕ್ಕೆ ಅಲ್ಲಿ ಪರಮಾತ್ಮ ಒಳಗಿದ್ದಾನೆ. ಪ್ರತಿಯೊಂದು ವಸ್ತುವಿನಗಳು ಒಳಗೆ ಇದ್ದದರಿಂದ ಇದು ಗಡಿಯಾರ, ಈ ಆಕಾರ ಯಾಕೆ ತಿಳಿದಿದೆ? ಆ ಪದಾರ್ಥಗಳನ್ನು ಆ ಅಣುಗಳನ್ನು ಭಗವಂತ ಆ ರೀತಿ ಜೋಡಿಸಿದ್ದಾನೆ. ಅದು ಜೋಡಿಸಲಿಕ್ಕೆ ಅದೇ ರೀತಿ ಪರಮಾತ್ಮ ಇದ್ದಾನೆ. ಈ ಮುಖದ ಇದು ಅಂದರೆ ಇಲ್ಲಿ ಒಳಗೆ ಪರಮಾತ್ಮ ಇದ್ದಾನೆ. ಇದು ಅದೇ ದಕ್ಷಿಣ ಭಾಗ, ಅದೇ ಇದು ಪರಮಾತ್ಮನ ದಕ್ಷಿಣ ಭಾಗ, ಪರಮಾತ್ಮನೆಯಲ್ಲಿದ್ದಾನೆ. ಇದು ಅಂತ ಹೇಳಿದ್ದು ಹೊರಗೆ ಕಾಣುವ ಮೈಯನ್ನಲ್ಲ, ಮೈಯ ಒಳಗಿರುವ ಪರಮಾತ್ಮನ. ಬಟ್ಟೆ ಅಂತ ತೋರಿಸಿದರೆ ಬಟ್ಟೆಯಲ್ಲ, ಬಟ್ಟೆಯ ಒಳಗೆ ಏದೇ ಇದ್ದಾನೆ. ಇದಮಿತ್ಯೇವ ನಿರ್ದೇಶವು ವಸ್ತ್ರಪ್ರಾವೃತ ವಿಭೋ ಶಿರ ಆದೇಹೇ ಭಗವತ್. ನಮ್ಮ ಮುಖ ಎಲ್ಲಿ ಉಂಟು ಅಲ್ಲಿ ಭಗವಂತನ ಮುಖ ಉಂಟು. ನಮ್ಮ ಕೈ ಎಲ್ಲಿ ಉಂಟು ಅದರೊಳಗೆ ಭಗವಂತನ ಕೈ ಉಂಟು. ಅನ್ನಮಯ ಎಲ್ಲರ ಒಳಗೂ ಇದ್ದಾನೆ. ಅದೇ ಆಕಾರದಲ್ಲಿ ನಾವು ಹೇಗೆ ಇದ್ದೇವೋ ಅದೇ ಆಕಾರದಲ್ಲಿ ನಮ್ಮ ಒಳಗೆ ಅನ್ನಮಯ ರೂಪಿಯಾದ ಪರಮಾತ್ಮನು ಕೂಡ ಅದೇ ಆಕಾರದಲ್ಲಿದ್ದಾನೆ. ಅದನ್ನು ಇದು ಅಂತ ಹೇಳಿದ್ದು ಆ ಪರಮಾತ್ಮನ ಇಟ್ಟುಕೊಂಡು ಹೇಳಿದ್ದು. ಅನ್ನಮಯ ಅಂದರೆ ಪರಮಾತ್ಮನನ್ನೇ ಇಟ್ಟುಕೊಳ್ಳಿ ಅಂತ.